निपाणीत आजपासून एसएसएलसी परीक्षेला प्रारंभ. एसएसएलसी परीक्षेला शिक्षण खाते सज्ज. प्रत्येक व्यक्तीच्या जीवनामध्ये 10वी एसएसएलसी परीक्षेला अनन्यसाधारण महत्त्व असते. या दृष्टिकोनातून पालक शिक्षक आपल्या पाल्यावरती अभ्यासाचा बडगा लावत असतात. जीवनाच्या उज्ज्वल भविष्यासाठी एसएसएलसी प्रमाणपत्र खूप गरजेचे असल्यामुळे ही परीक्षा भवितव्याच्या दृष्टिकोनातून खूप महत्त्वाची मानली जाते. निपाणी तालुक्यामध्ये एकूण 16 परीक्षा केंद्र असून यामध्ये 5 शहरामध्ये केंद्र आहेत तर ग्रामीण भागामध्ये 11 परीक्षा केंद्र आहेत. या परीक्षा केंद्रावर सुमारे 4,229 इतके विद्यार्थी परीक्षा देण्यासाठी बसलेले होते. यामध्ये मुलीची 2,145 इतकी आहे तर मुलांची संख्या 2,084 इतकी होती. कोरोनाचा काळ संपल्यानंतर परीक्षा केंद्र अत्यंत सुरक्षित स्वरूपात असल्या कारणाने विद्यार्थी अतिशय चांगल्या प्रकारे परीक्षेला सामोरे जाताना दिसले. ऐन उन्हाळ्याचे दिवस असल्या कारणाने परीक्षा केंद्रावर सर्व पद्धतीच्या सोयी करण्यात आलेल्या होत्या. शिवाय प्रत्येक पेपरमध्ये 1-2 दिवसाचा अंतर पेपरमध्ये ठेवण्यात आलेला असून कोणत्याही पद्धतीचे विषयामध्ये अडचण आल्यास शिक्षकांशी संपर्क साधण्यास मदत होणार आहे. कोणत्याही परीक्षा केंद्रावर कॉपी सारखा अनुचित प्रकार घडू नये यासाठी पोलीस प्रशासनाने चोख बंदोबस्त ठेवलेला आहे. परीक्षेला सामोरे जात असताना विद्यार्थ्यांच्या मनावरती थोड्या प्रमाणात ताण जरी जाणवत असला तरी पेपर संपल्यानंतर विद्यार्थ्यांच्या मनामधील परीक्षेची भीती निघून गेलेली होती अशी माहिती निपाणी तालुक्यातील गट शिक्षणाधिकारी रेवती मठद यांनी माध्यमांशी बोलताना दिली. हे क्षेत्र शिक्षणाधिकारीगळो निपाणी, ई वर्ष SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ನಿಪ್ಪಾಣಿ ವಲಯದಿಂದ 16 ಕೇಂದ್ರಗಳಲ್ಲಿ 4,229 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. 16 ಕೇಂದ್ರಗಳಲ್ಲಿ 5 ನಗರ ವಲಯದಲ್ಲಿ, 11 ಕೇಂದ್ರಗಳು ಗ್ರಾಮೀಣ ವಲಯದಲ್ಲಿದ್ದು ಇವತ್ತು ಪ್ರಥಮ ಭಾಷೆ ಮರಾಠಿ, ಉರ್ದು, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೆದು ಕೇಂದ್ರಕ್ಕೆ ನಾನು ಭೇಟಿ ಕೊಟ್ಟಾಗ ಬಹಳಷ್ಟು ಖುಷಿಯಿಂದ ತುಂಬ ಸರಳವಾಗಿ ಪ್ರಶ್ನೆ ಪತ್ರಿಕೆ ಇದೆ, ಚೆನ್ನಾಗಿ ಬಿಡಿಸಿದ್ದೇವೆ. ನಾವು 100-90 ಹೆಚ್ಚು ಅಂಕಗಳನ್ನು ನಾವು ಪಡಿತೇವೆ. 95-100 ತೆಗೆದುಕೊಳ್ತಕ್ಕಂಥ ಮಕ್ಕಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮತ್ತು ಇವತ್ತು ನಮ್ಮ ನಿಪಾಣಿ ವಲಯಕ್ಕೆ ಸನ್ಮಾನ್ಯ ಸಹನಿರ್ದೇಶಕರು, ಆಯುಕ್ತರ ಕಾರ್ಯಾಲಯ ಧಾರವಾಡದಿಂದ ಶ್ರೀ ಗಜಾನನ ಮನ್ನಿಕೇರ್ ಸಾಹೇಬರವರು ಹಾಗೂ ಉಪನಿರ್ದೇಶಕರಾದಂಥ ಮೋಹನ್ ಕುಮಾರ್ ಹೆಂಚಾಟೆ ಸರ್ ಅವರು ಕೂಡ ನಮ್ಮ ನಿಪಾಣಿ ವಲಯಕ್ಕೆ ವಿವಿಧ ಕೇಂದ್ರಗಳಿಗೆ ವಿಸಿಟ್ ಮಾಡಿ ತುಂಬ ಶಾಂತರೀತಿಯಿಂದ ಪರೀಕ್ಷೆ ನಡೆದಿದ್ದಾವೆ ಅಂತೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಯಾ ಪ್ರಸಂಗಿ ಧಾರವಾಡಚೆ ಸಹನಿರ್ದೇಶಕ ಗಜಾನನ ಮನ್ನಿಕೇರಿ ಯಾನಿ ಪ್ರತ್ಯೇಕ ಪರೀಕ್ಷಾ ಕೇಂದ್ರವರ್ ಜೌನ್ ಭೇಟ್ ದೇವುನ್ ಮಾಧ್ಯಮಾಂಶಿ ಸಂವಾದ ಸಾಧಲ. ಇವತ್ತು ನಾನು ನಮ್ಮ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಈ ವರ್ಷದ SSLC ಪರೀಕ್ಷೆಗಳ ಪರಿಶೀಲನೆಗಾಗಿ ಭೇಟಿಯನ್ನು ಮಾಡಿದ್ದೇನೆ. ಭೇಟಿ ಮಾಡ್ತಾ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಹಲವಾರು ಭೇಟಿ ಮಾಡಿ ಇವತ್ತು ನಿಪ್ಪಾಣಿ ತಾಲೂಕಿನ ಸುಮಾರು 4 ಕೇಂದ್ರಗಳಿಗೆ ಭೇಟಿಯನ್ನು ಮಾಡಿದ್ದೇನೆ. ನಿಪ್ಪಾಣಿಯಲ್ಲಿ ಒಟ್ಟು 16 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ದು, ನಗರದಲ್ಲಿ 5 ಮತ್ತು ಗ್ರಾಮೀಣ ಭಾಗದಲ್ಲಿ 11 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಲಾಗಿದೆ. ಒಂದು ಡೆಸ್ಕಿಗೆ ಒಬ್ಬ ಮಕ್ಕಳು ಕೊಡುವ ಹಾಗೆ ಮೂಲಭೂತ ಸೌಲಭ್ಯದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಟ್ಟು ಸುಮಾರು 4,300 ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಬರೀತಿದ್ದಾರೆ. ಇವತ್ತಿನ ಪ್ರಥಮ ಭಾಷೆ ಪರೀಕ್ಷೆಗಾಗಿ ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್, ಉರ್ದು ಮತ್ತು ಮರಾಠಿ ಏನೋ ಪರೀಕ್ಷಾ ಮಕ್ಕಳು ಬರ್ತಾಯಿದ್ದಾರೆ. ನಗರದಲ್ಲಿ ಯಾವೊಂದು ಮಗು ಕೂಡ ಗೈರ್ಹಾಜರಿ ಇರುವುದಿಲ್ಲ, ಒಳ್ಳೆಯ ವಾತಾವರಣ ಇದೆ, ಮಕ್ಕಳು ಚೆನ್ನಾಗಿ ಬರ್ತಾಯಿದ್ದಾರೆ. ಯಾಕಂದರೆ ಕೋವಿಡ್ ನಂತರದಲ್ಲಿ ಒಳ್ಳೆಯ ರೀತಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆಯ ರಿಸಲ್ಟ್ ಚೆನ್ನಾಗಿ ಬರ್ತದೆ ಅಂತಕ್ಕಂಥ ಆಶಾಭಾವನೆ ನಮಗೆಲ್ಲ ಇದೆ. ಮಕ್ಕಳಿಗೆ ತುಂಬ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಆಜ್ SSLC ಎಕ್ಸಾಮ್ ಸ್ಟಾರ್ಟ್ ಝಾಲೆಲೆ ಆಹೆ ಆಣಿ ಆಜಚಾ ಆಮಚಾ ಪಹಿಲಾ ಪೇಪರ್ ಹೋತಾ ಆಮಚಿ ಪಹಿಲಿ ಪ್ರಥಮ ಭಾಷಾ ಮ್ಹಣಜೆ ಮರಾಠಿ ಆಣಿ ಪೇಪರ್ ಅತಿಶಯ ಸೋಪಾ ಕೆಲೆಲಾ ಆಹೆ ಆಣಿ ಆಮಚಾ ಮನಮಧ್ಯೆ ಖೂಪ ಅಶೀ ಭೀತಿ ಹೋತಿ ಕೀ ಆಜಪರ್ಯಂತ ಕಧೀ ಬೋರ್ಡ್ ಎಕ್ಸಾಮ್ ದಿಲೆಚ ನವ್ಹತೆ. ಪಣ ಆತಾ ಎಕ್ಸಾಮ್ ದೇವುನ್ ಆಲ್ಯಾನಂತರ ಅಸ ವಾಟತ ಕೀ ಖೂಪ ಛಾನ್ ಅಸ ಎಂಜಾಯ್ ಕೆಲಾ ಆಮಿ ಪೇಪರ್ ಆಣಿ ಖೂಪ ಅಸಾ ಸೋಪಾ ಕೆಲೆಲಾ. किती मार्कसचं एक्झाम होतं? एक्झाम 100 मार्कसचं होता आणि इतर नालक शाळेकडून काहीतरी 25.